ಉಜ್ಜಂ ಹೊಸ ಮೂವಿ ನೆನಪಿರಲಿ ಪ್ರೇಮ ಅವರದು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ನೆಕ್ಸ್ಟ್ ಕನ್ನಡದ ಡಿ ಡಿ ಎಲ್ ಜೆ ಫಿಲಮ್ ಅಂತ ಹೇಳ್ತಾರೆ, ಆ ಮಟ್ಟಕ್ಕೆ ಹೋಗ್ಬೋದು ಅನ್ಸುತ್ತೆ. ಬಟ್ ನೆನಪಿರಲಿ ಪ್ರೇಮ ಅವರಿಗೆ ಈ ಪಿಕ್ಚರ್ ಒಂದು ದೊಡ್ಡ ಬ್ರೇಕ್ ಕೊಡ್ಬೋದು ನನ್ನ ಅನಿಸಿಕೆ. ಯಾಕಂದರೆ ಟ್ರೈಲರ್ ನೋಡಿದಾಗ ತುಂಬ ಅದ್ಭುತ ಮಾಡಿದೆ. ಮ್ಯೂಸಿಕ್ಕಿಂದ ಹಿಡಿದು ಲೊಕೇಶನಿಂದ ಹಿಡಿದು ಪ್ರತಿಯೊಂದು ಅಷ್ಟೇ. ಡೈರೆಕ್ಟ್ರು ಸೂಪರ್ ಅನ್ಸುತ್ತೆ, ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡ್ಯಾರೆ. ಮ್ಯೂಸಿಕ್ಕಿಂದ ಹಿಡಿದೆಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಫಿಲಮ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಪ್ರೇಮ್. ಸರ್, ಕಲರ್ಸ್ ಎಲ್ಲ ನೋಡ್ಬೋದು ಆ ಟ್ರೈಲರ್ನಲ್ಲಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ಹೊಸ ಡೈರೆಕ್ಟರ್ ಅಂತ ಗೊತ್ತು ಎಲ್ಲರಿಗೂ, ಅವರು ಡಾಕ್ಟರ್ ಆಗಿನೂ ಈ ಒಂದು ಹೊಸ ಫಿಲಮ್ ಮಾಡ್ತಿದ್ದಾರೆ. ಪ್ರೇಮ್ ಅವ್ರದ್ದು 25th ಮೂವಿ, ಸೊ ಇದರಲ್ಲಿ ಏನಾದರೂ ಅವರಿಗೆ ಸಕ್ಸಸ್ ಆಗುತ್ತಾ ಹೆಂಗೆ ಅಂತ? ಪ್ರೇಮ್ ಅವರಿಗೆ ಈ ಫಿಲಮ್ ತುಂಬ ಸಕ್ಸಸ್ ಕೊಡುತ್ತೆ. ನಮ್ಮ ದರ್ಶನ್ ಅಭಿಮಾನಿಗಳ ಕಡೆಯಿಂದ ಆಲ್ ದ ಬೆಸ್ಟ್ ಪ್ರೇಮ್. ಅದೇ ಪರವಾಗಿಲ್ಲ, ಅವರು ಹೋದ ಸತಿ ಪಿಕ್ಚರ್ಗಿಂತ ಈ ಸತಿ ಮಾಡಿರೋದು ತುಂಬ ಚೆನ್ನಾಗಿದೆ, ಸಕ್ಸಸ್ ಆಗುತ್ತೆ. ಹೋದ ಸತಿ ಕಾದಿದ್ದಕ್ಕೂ ಈ ಸತಿಗೂ ಪರವಾಗಿಲ್ಲ, ಸಕ್ಸಸ್ ಆಗ್ಬೋದು. 29ಕ್ಕೆ ಈಗ ಬಜರಂಗಿ 2 ಜೊತೆ ರಿಲೀಸ್ ಆಗ್ತಾ ಇದೆ, ಸೊ ಏನಾದರೂ ಕ್ಲ್ಯಾಶ್ ಆಗುತ್ತೆ ಅಂತೀರಾ ಅಥವಾ ನೀವು ಯಾವ್ದು ಫಸ್ಟ್ ನೋಡ್ತೀರಾ? ಇಲ್ಲ, ಅದನ್ನು ನಡಿ, ಅದನ್ನು ಓಡ್ತಾ ಇದ್ರು ಇದು ಓಡ್ತಾ ಇರುತ್ತೆ, ಏನ ಪರವಾಗಿಲ್ಲ, ಚೆನ್ನಾಗಿದೆ. ಸರ್, ಪ್ರೇಮಂ ಪೂಜಾ ಹೆಸರು ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಡೈರೆಕ್ಟ್ರು. ಆಮೇಲೆ ಪ್ರೇಮ್ ಸರ್ದು ಇದು 25th ಮೂವಿ ಸರ್. ಫಸ್ಟಾಗಿ ಮೊದಲನೇದಾಗಿ ಅವರಿಗೆ 25th ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಈ ಫಿಲ್ಮು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಓಕೆ ಸರ್, 12 ಸಾಂಗ್ಸ್ ಇದೆ ಮೂವಿಯಲ್ಲಿ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಡೈರೆಕ್ಟರು ಅವ್ರ ಹೊಸಬ್ರು, ಅವರೇ ಡಿಸೈನ್ ಮಾಡಿರುವಂಥ ಮ್ಯೂಸಿಕ್ ಇದೆಲ್ಲ, ಸೊ ಟೋಟಲಿ ಎಷ್ಟು ಇಷ್ಟ ಆಗ್ತಾರೆ ನಿಮಗೆ? ಸರ್, ಡೈರೆಕ್ಟ್ರು ಹೊಸಬ್ರು ಇರೋದ್ರಿಂದ ಅವರಿಗೆ ಒಳ್ಳೆ ಅನುಭವಿ ಡೈರೆಕ್ಟರ್ ಥರನೇ ಮೂವಿ ತುಂಬ ಚೆನ್ನಾಗಿ ಟ್ರೈಲರ್ ಇದು ಮಾಡಿದ್ದಾರೆ ಸರ್. ಮೋಸ್ಟ್ ಎಕ್ಸ್ಪೆಕ್ಟೇಬಲ್ ಮೂವಿ ಅನಿಸುತ್ತೆ ಸರ್ ಇದು, ಯಾಕಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಕೂಡ ಇದರಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಸಾಂಗ್ಸ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಚೆನ್ನಾಗಿದೆ ಸರ್. ನಾನು ಫ್ರೀದಾಗೆಲ್ಲ ಕೇಳ್ತಾ ಇದ್ದೀನಿ, 12 ಸಾಂಗ್ಸನ್ನು ಮಾಡಿದರೆ ಎಲ್ಲದು ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿ ಬಂದಿದೆ ಸರ್. ಸರ್, ಪ್ರೇಮ್ ಅವರು ತುಂಬ ಒಳ್ಳೆ ಆ್ಯಕ್ಟ್ರು. ಪಿಕ್ಚರು ನಾನು ಟ್ರೈಲರ್ ನೋಡಿದ್ದಕ್ಕೆ ತುಂಬ ರಿಚ್ನೆಸ್ಸಾಗಿ ಬಂದಿದೆ, ತುಂಬ ಚೆನ್ನಾಗೂ ಬಂದಿದೆ, ಲವ್ ಸಬ್ಜೆಕ್ಟು. ಆದ್ದರಿಂದ ಇದು ಹೋಗ್ಬೋದು ಅಂತ ಒಂದಿದೆ. ಒಂದು ಎಲ್ಲದಕ್ಕೂ ಪ್ರಾಬ್ಲಮ್ ಏನಿದೆ ಅಂದರೆ, ಇವತ್ತಿನ ದಿವಸ ಕೋವಿಡಿಂದ ಸಿನಿಮಾ ಥಿಯೇಟ್ರ್ಗಳಿಗೆ ಜನಗಳು ಬರ್ತಾ ಇಲ್ಲ. ಈಗ ಸಿನಿಮಾದಲ್ಲಿ ಸರ್ 12 ಸಾಂಗ್ಸ್ ಇದೆ, ನಾವು ಅದನ್ನು ಹಿಂದೆ ಪ್ರೇಮಲೋಕದಲ್ಲಿ ಮಾತ್ರ ನೋಡಿದ್ವಿ, ಈಗ ಅದು ಮತ್ತೊಂದು ಸಲ ರೀಕ್ರಿಯೇಟ್ ಆಗತ್ತಾ ಹೇಗೆ? ಸರ್, ಸಾಂಗ್ಸು ಕ್ರಿಯೇಟ್ ಆಗುತ್ತೆ, ಆದರೆ ಇವತ್ತಿನ ದಿವಸ ಜನ್ರೇಷನ್ಗೆ ಏನಪ್ಪ ಅಂದರೆ, ಇವತ್ತು ಅವ್ರ ಮೆಂಟಾಲಿಟಿಗೆ ಬೇಕಾಗಿದ್ದ ಜನ್ರೇಷನ್ನಿಗೆ ಬೇಕಾದಂಥ ಸಾಂಗ್ಸ್ ಬೇಕು. ನನ್ನ ಜನ್ರೇಷನ್ನಿಗೆ ಪ್ರೇಮಲೋಕದಲ್ಲಿ ನಿಂಬೆಹಣ್ಣಿನ ಹುಡುಗಿ ಅಂತೇಳಿ ಅದನ್ನು ತೋರಿಸಿದ್ರೆ, ಆದರೆ ಇವತ್ತಿನ ದಿವಸ ಜನ್ರೇಷನ್ನಿಗೆ ಬೇಕಾದಂಥ ಸಾಂಗ್ಸನ್ನು ಅದರಲ್ಲಿದ್ದರೆ ಜನ ನಿಜವಾಗೂ ಒಪ್ಕೊತಾರೆ. ಸರ್, ಈಗ ಪ್ರೇಮ್ ಅವರು ಅವರು ಪರ್ಫೆಕ್ಟ್ ಒಬ್ಬ ಹೀರೋ ಆಗಿ ಲಾಸ್ಟ್ ಬಂದಿದ್ದಂದರೆ ಚಾರ್ಮಿನಾರ್ ಅಂತ ಹೇಳ್ಬೋದು, ಅದಾದಮೇಲೆ ಚೌಕದಲ್ಲಿ ಕಾಣಿಸ್ಕೊಂಡ್ರವರು. ಬಟ್ ಈಗ ಅವರು ಚಾರ್ಮಿನಾರಿಂದ ಇಲ್ಲಿವರೆಗೂ 25ನೇ ಮೂವಿಗೋಸ್ಕರ ಇಷ್ಟು ಎಫರ್ಟ್ ಹಾಕಿ ವೆಯ್ಟ್ ಮಾಡಿದ್ದಾರೆ, ಸೊ ಸಕ್ಸಸ್ ಸಿಗತ್ತೆ ಅಂತೀರಾ? ಯಾಕಂದರೆ 29ಗೆ ರಿಲೀಸ್ ಆಗ್ತಿದೆ ಮೂವಿ, ಜೊತೆಗೆ ಬಜರಂಗಿ 2 ಕೂಡ ಬರ್ತಾ ಇದೆ, ಕ್ಲಾಸ್ ಮೂವಿ ಆಗಿದ್ದರೂ ಇದೊಂದು ಕ್ಲ್ಯಾಶ್ ಆಗುತ್ತೆ, ಹೇಗನ್ಸುತ್ತೆ ನಿಮಗೆ? ಸರ್, 29 ನೀವು ಬರ್ತಿರೋದಕ್ಕೆ ಮೋಸ್ಟ್ ವೆಲ್ಕಮ್ಮು, ಆದರೆ 29ಕ್ಕೆ ಬರಬೇಡಿ ಅಂತ ನಾನು ಕೇಳ್ಕೊತಾಯಿದ್ದೀನಿ. ಯಾಕೆಂದರೆ ಆಲ್ರೆಡಿ ಇವತ್ತಿನ ದಿವಸ ಕೋಟಿಗೊಬ್ಬ 3 ಪಿಕ್ಚರು ಒಂದು ಕಡೆ ರನ್ನಿಂಗಲ್ಲಿದೆ, ಎರಡನೇದಾಗಿ ಸಲಗಾಸ್ ತುಂಬ ಚೆನ್ನಾಗಿ ಹೋಗ್ತಾಯಿದೆ, ಮೂರನೇದಾಗಿ 29ನೇ ತಾರೀಕು ನೀವು ಬರ್ತಾ ಇರೋದು ಈ ಬಜರಂಗಿ 2 ಬರ್ತಾ ಇರೋದ್ರಿಂದ ಸಿನಿಮಾ ಥಿಯೇಟರ್ಸು ಸಿಕ್ಕೋದಿಲ್ಲ. ಸರ್, ಟ್ರೈಲರ್ ನೋಡಿದ್ರೆ ಅದ್ರ ಗ್ಲಿಮ್ಸ್ ಕೂಡ ನೋಡಿದ್ದೀರಾ, ಸೊ ಹೇಗೆ ಅನ್ನಿಸ್ತು, ಸಕ್ಸಸ್ ಸಿಗ್ಬೋದು ಅಂತೀರಾ? 100% ಸಕ್ಸಸ್ ಆಗುತ್ತೆ ಸರ್, 100% ಪಿಕ್ಚರ್ ನಾನು ಟ್ರೈಲರ್ ನೋಡಿದ್ರಿಂದ ತುಂಬ ರಿಚ್ನೆಸ್ ಆಗಿದೆ, ಮತ್ತು ಡೈಲಾಗ್ಸ್ ಆಯಿತು, ಎಲ್ಲ ಕ್ಲಾಸ್ ಪೊಸಿಷನ್ನಲ್ಲಿದೆ, ಇವತ್ತಿನ ಜನ್ರೇಷನ್ಗೆ ಹಿಡಿಬೋದು ಅಂತ ನನ್ನ ಅಭಿಪ್ರಾಯ ಇದೆ. ನಿಜಕ್ಕೂ ಒಳ್ಳೆಯದಾಗುತ್ತೆ, ಆದರೆ ದಯವಿಟ್ಟು ನೀವು ನಾಳೆ 29ನೇ ತಾರೀಕು ಬರಬೇಡಿ, ದಯವಿಟ್ಟು ಮುಂದಕ್ಕೆ ಹೋಗಿ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಿ. ಈ ಥಿಯೇಟ್ರ್ ಓಪನಿಂಗ್ಸ್ ನಾವು ಜಾಸ್ತಿ ಸಿಕ್ಕಷ್ಟು ಕಲೆಕ್ಷನ್ಸು ನಾವು ಪ್ಲಸ್ ಪಾಯಿಂಟ್ ಆಗುತ್ತೆ, ಇದು ನಾನು ಹೇಳ್ಕೊಳ್ಳೋದು. ಥ್ಯಾಂಕ್ ಯು ಸರ್.